ದಿನಾಚರಣೆ ಪ್ರಬಂಧ ಸ್ಪರ್ಧೆ ವಿಶ್ವಕಂಡ ಇಂಜಿನಿಯರ್ಗಳಲ್ಲಿ ವಿಶ್ವೇಶ್ವರಯ್ಯರು ಒಬ್ಬರು ಅರವಿಂದ ಅಭಿಮತ ಮಂಡ್ಯ ವಿಶ್ವಕಂಡ ಅಪರೂಪದ ಇಂಜಿನಿಯರ್ಗಳಲ್ಲಿ ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅಗ್ರಗಣ್ಯರು ಎಂದು ಜಿಲ್ಲಾ ಬಿಜೆಪಿ ಎಚ್ ಆರ್ ಅರವಿಂದ್ ಹೇಳಿದರು ನಗರದ ಕಾವೇರಿ ನಗರದಲ್ಲಿರುವ ಮಂಡ್ಯ ಶಿಕ್ಷಣ ಸಂಸ್ಥೆ ಶಾಲೆಯಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಚುಟುಕು ಸಾಹಿತ್ಯ ಪರಿಷತ್ ತಾಲೂಕು ಘಟಕ ಆಯೋಜಿಸಿದ್ದ ಸರ್ ಎಂ ವಿಶ್ವೇಶ್ವರಯ್ಯ ಜನ್ಮದಿನಾಚರಣೆ ಪ್ರಬಂಧ ಸ್ಪರ್ಧೆ ಮತ್ತು ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಆಧುನಿಕ ಭಾರತ ನಿರ್ಮಾತೃಗಳಲ್ಲಿ ಅಗ್ರಗಣ್ಯ ಮಹಾನುಭಾವರಲ್ಲಿ ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಒಬ್ಬರು ದೇಶದ ನೀರಾವರಿ ಕ್ಷೇತ್ರದ ದಿಗ್ಗಜರಲ್ಲಿ ಒಬ್ಬರಲ್ಲದೆ ದಖನ್ ಪ್ರಸ್ಥಭೂಮಿಯಲ್ಲಿ ನೀರಾವರಿ ಕ್ರಾಂತಿಗೆ ಕಾರಣೀಕರ್ತರಾಗಿ ಅಣೆಕಟ್ಟು ನಿರ್ಮಾಣದ ವಿನ್ಯಾಸದ ಆವಿಷ್ಕಾರ ಮಾಡಿದ ದೇಶಕಂಡ ಅಪರೂಪದ ಎಂಜಿನಿಯರ್ ಆಗಿದ್ದರು ಎಂದು ತಿಳಿಸಿದರು ಇಂತಹ ಅಪ್ರತಿಮ ಕನ್ನಡಿಗ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಇಂದು ಅವರ ಜನ್ಮ ದಿನ ಪ್ರಯುಕ್ತ ವಿದ್ಯಾರ್ಥಿಗಳು ಪ್ರಬಂಧ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ವಿಚಾರ ವಿಸ್ತರಿಸಿರುವುದು ಉತ್ತಮ ಭಾರತ ಮಾತ್ರವಲ್ಲದೆ ವಿಶ್ವದ ಎಂಜಿನಿಯರಿಯ ಕ್ಷೇತ್ರದಲ್ಲಿ ಸರ್ ಎಂ ವಿಯವರ ಜೀವನವೇ ಒಂದು ಸ್ಫೂರ್ತಿದಾಯಕ ಎಂದು ನುಡಿದರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ 1860 ಸೆಪ್ಟೆಂಬರ್ 15 ರಂದು ಜನಿಸಿದ ಮೋಕ್ಷಗುಂಡಯೇ ವಿಶ್ವೇಶ್ವರಯ್ಯನವರ ಸಾಧನೆ ಈ ಸೂರ್ಯಚಂದ್ರರಿರುವ ತನಕ ಶಾಶ್ವತ ಈ ರಾಷ್ಟ್ರಕ್ಕೆ ಸರ್ ಎಂ ವಿ ನೀಡಿದ ಕೊಡುಗೆ ಅಪೂರ್ವ ಇದೇ ಕಾರಣಕ್ಕೆ ವಿಶ್ವೇಶ್ವರಯ್ಯನವರ ಜನ್ಮದಿನವಾದ ಸೆಪ್ಟೆಂಬರ್ 15 ರಂದು ಪ್ರತಿವರ್ಷ ಭಾರತದಲ್ಲಿ ವ್ಯಾಕೋಟ್ ಇಂಜಿನಿಯರ್ಗಳ ದಿನ ಎಂದು ಆಚರಿಸಲಾಗುತ್ತಿದೆ ಎಂದು ಸ್ಮರಿಸಿದರು ಬಳಿಕ ವಕೀಲ ಕಾಂಗ್ರೆಸ್ ಮುಖಂಡ ಎಂ ಗುರುಪ್ರಸಾದ್ ಮಾತನಾಡಿ ವಿದ್ಯಾರ್ಥಿಗಳು ಸಾಧಕರ ಬಗ್ಗೆ ತಿಳಿದುಕೊಳ್ಳಬೇಕು ಮಸ್ತಕಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಪುಸ್ತಕ ಓದಬೇಕು ಮೊಬೈಲ್ ಟಿ ವಿ ನೋಡುವುದು ಕಡಿಮೆ ಮಾಡಿ ಅಗತ್ಯವಿದ್ದಾಗ ಮಾತ್ರ ಬಳಸಿ ಎಂದು ಸಲಹೆ ನೀಡಿದರು ಎಲ್ಲಾ ಕ್ಷೇತ್ರದಲ್ಲೂ ಸರಳವಾಗಿ ಕರ್ತವ್ಯ ಕಾಯಕ ನಿರ್ವಹಿಸುವ ಬಗ್ಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ಅವರ ಜಾಗೃತಿ ಮೂಡಿಸುತ್ತಿದ್ದರು ಜನಪರ ಲಯನ್ಸ್ ಸಂಸ್ಥೆ ಅಧ್ಯಕ್ಷೆ ರತ್ನಮ್ಮ ಮಾತನಾಡಿ ಇಂದಿನ ವಿದ್ಯಾರ್ಥಿಗಳು ತಂತ್ರಜ್ಞಾನ ವಿಜ್ಞಾನದತ್ತ ಹೆಚ್ಚು ಆಸಕ್ತಿ ಬೆಳೆಸಿಕೊಳ್ಳಬೇಕು ಕೌಶಜ್ಞಾನ ವೃದ್ಧಿಗೆ ಶ್ರಮಿಸಬೇಕು ಭವಿಷ್ಯ ಕಟ್ಟಿಕೊಳ್ಳಲು ಉನ್ನತ ಶಿಕ್ಷಣವೇ ರಹದ್ದಾರಿ ಎಂದು ನುಡಿದರು ಇದೇ ಸಂದರ್ಭದಲ್ಲಿ ಶಿಕ್ಷಕಿ ಬಿ ವಿ ಮಹಾರಾಣಿ ಮತ್ತು ವೈದ್ಯರಾದ ಡಾ ಎಚ್ ಸಿ ಆನಂದ್ ಅವರನ್ನು ಗಣ್ಯರು ಅಭಿನಂದಿಸಿದರು ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ಮತ್ತು ಪ್ರಮಾಣಪತ್ರ ವಿತರಿಸಿ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಮಂಡ್ಯ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಎಂ ವಿ ಧರಣೇಂದ್ರಯ್ಯ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೋತೇರ ಮಹದೇವು ಮತ್ತು ಶಿಕ್ಷಕ ವೃಂದ ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು ಎಷ್ಟು ಆದರ್ಶ ವ್ಯಕ್ತಿಗಳ ಸಾಲಿಗೆ ನಿಲ್ತಾರಲ್ಲ ವಿಶೇಷ ಇವತ್ತು ಎಷ್ಟೋ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಇಂಜಿನಿಯರ್ಗಳು ಕಮಿಷನ್ ಇಂದ ಕೆಲಸನೇ ಮಾಡೋದಿಲ್ಲ ಎಷ್ಟೋ ಸರ್ಕಾರಿ ಎಲ್ಲ ಅಂತ ಹೇಳ್ತಾರೆ ಎಷ್ಟೋ ಅಧಿಕಾರಿಗಳು ಯಾಕಂದ್ರೆ ಇವತ್ತು ಒಳ್ಳೆಯವರು ಇದ್ದಾರೆ ಅದಿರೋದಕ್ಕೆ ಮಳೆ ಬೆಲೆ ಸ್ವಲ್ಪ ಆಗ್ತಾ ಇದೆ ಈಗ ಅಂತ ಯಾಕಂದ್ರೆ ಸ್ವಂತಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರ ಬದುಕನ್ನು ಬದುಕದಂತ ವ್ಯಕ್ತಿಗಳನ್ನ ನಿಸ್ವಾರ್ಥವಾಗಿ ಜನ ಮರೆತು ಬಿಡ್ತಾರೆ ಸುಮ್ಮನೆ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ನಿಮ್ಮ ಅಜ್ಜಿ ತಾತನ ಹೆಸರು ಗೊತ್ತಲ್ವಾ ಗೊತ್ತಾರೆ ನಿಮ್ಮೇನಾರ್ಕು ಅವ್ರ ಅಜ್ಜಿ ತಾತನ ಹೆಸರು ಹೇಳ್ಬಲ್ರ ನಿಮ್ಮ ಅಜ್ಜಿಯ ಅಜ್ಜನ ತಾತನ ಹೆಸರು ಹೇಳ್ಬಲ್ರ ಹೇಳ್ತೀರ ನಿಮ್ಮ ಅಜ್ಜಿಯ ಅಜ್ಜನ ತಾತನ ಹೆಸರು ಹೇಳ್ಬಲ್ರ ಸಾಧ್ಯ ಇಲ್ಲ ಬಸವಣ್ಣ ಹುಟ್ಟಿ 1000 ವರ್ಷ ಆದ್ರು ವಿಶ್ವೇಶ್ವರನ ಹುಟ್ಟಿ ಇನ್ನು ಹುಟ್ಟು 145 ವರ್ಷ ಆದ್ರು ಅವ್ರನ್ನ 142 ವರ್ಷ ಆದ್ರೂ ಕೂಡ ಅವ್ರನ್ನ ನೆನೀತೀವಿ ಅಂದ್ರೆ ಸಮಾಜಕ್ಕೋಸ್ಕರ ಬದುಕಿದ್ದಕ್ಕೋಸ್ಕರ ನಾವು ಅವ್ರನ್ನ ನೆನೀತಾ ಬರ್ತೇವೆ ಸ್ವಾರ್ಥಕ್ಕೋಸ್ಕರ ಬದುಕಿದ್ರೆ ನಾವು ಇಷ್ಟಮಟ್ಟ ನೆನಲಿಕ್ಕೆ ಸಾಧ್ಯವಿಲ್ಲ ನೆನೀತನೂ ಇರಲಿಲ್ಲ ನಿರ್ದಾಕ್ಷಣ ಅವ್ರನ್ನು ಮರೆತುಕೊಳ್ಳಲು ಜನ ಅವಾಗ ಹೇಳಿದೆ ಮುಂಬತ್ತಿಯನ್ನ ಬಳಸಿ ಓದಿದಂತ ಸರ್ಕಾರ ಕೆಲಸಕ್ಕೆ ಹೋದ್ಮೇಲೂ ಮುಂಬತ್ತಿಯನ್ನ ಬಳಸ್ತಿದ್ದಂತ ವ್ಯಕ್ತಿ ಮಂಡ್ಯ ಜಿಲ್ಲೆಗೆ ಇಡೀ ಏಷ್ಯಾ ಖಂಡಕ್ಕೆ ವಿದ್ಯುತ್ ಶಕ್ತಿಯನ್ನ ತರುವಂತ ಪ್ರಯತ್ನ ಶಿಂಷಾ ನದಿಯ ಮೂಲಕ ಮಾಡಿದ್ರು ಇವತ್ತೇನು ಮೈಸೂರು ಯೂನಿವರ್ಸಿಟಿ ಅಂತಿದೆ ಎರಡು ಕಾಲೇಜ್ ಇತ್ತು ಇಡೀ ಮೈಸೂರು ಹಳೆ ಪ್ರಾಂತ ಇರುತ್ತೆ ಆ ಎರಡು ಕಾಲೇಜ್ಗೆ ಒಂದು ಮೈಸೂರು ವಿಶ್ವವಿದ್ಯಾಲಯ ಕಟ್ಟಿದ್ರು ಕನ್ನಡ ಸಾಹಿತ್ಯ ಪರಿಷತ್ ಅನ್ನು ಹುಟ್ಟು ಹಾಕಿದ್ರು ನಮ್ಮ ಮಂಡ್ಯ ಸಕ್ಕರೆ ಕಾರ್ಖಾನೆಯ ನಿರ್ಮಾಣ ಮಾಡಿದ್ರು ಬಹಳಷ್ಟು ಜನ ವಿಶ್ವೇಶ್ವರನ ಲೇಬುಡಿಯಾಗಿ ಒಂದು ಜಾತಿಗೆ ಅವ್ರನ್ನ ಹೋಲಿಸಿ ಮಾತಾಡ್ತಾರೆ ಎಂತ ಒಬ್ಬ ವಿಶ್ವೇಶ್ವರಯ್ಯನಿಂದ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅಂತ ಈ ಕ್ಲಾಸ್ ಶಾಲೆಯ ಅಧ್ಯಕ್ಷರು ಸರಿ ಇದ್ರೆ ಶಾಲೆ ಸರಿ ಇರುತ್ತೆ ಶಾಲೆಯ ಮುಖ್ಯೋಪಾಧ್ಯಾಯರು ಸರಿ ಇದ್ರೆ ಶಾಲೆಗಳ ಮುಖ್ಯೋಪಾಧ್ಯಾಯರು ಕೂಡ ಸರಿ ಇರುತ್ತೆ ಮತ್ತೆ ಕ್ಲಾಸ್ ಟೀಚರ್ಗಳು ಸರಿ ಇರುತ್ತೆ ಹಾಗೆ ವಿಶ್ವೇಶ್ವರನವರು ಬಹಳ ಅಚ್ಚುಕಟ್ಟಾದ ಇಂಜಿನಿಯರ್ ಒಳ್ಳೆ ಇಂಜಿನಿಯರ್ ಅನ್ನಿಸ್ಕೊಂಡಿದ್ದಕ್ಕೆ ಅವರು ಫಾರಿನ್ ಅಲ್ಲೂ ಜಲ ಸಂರಕ್ಷಣೆಯನ್ನ
ಮಾಡಬೇಕು ಅಲ್ವಾ, ಸಸಿ ವರಗಳನ್ನ ಪೋಷಣೆ ಮಾಡಬೇಕು ಅಲ್ವಾ. ಬಸವಣ್ಣವರು ಹೇಳಿದಂಗೆ ಇವ ನಾರವ ಇವ ನಾರವ ಇವ ನಾರವ ಎಂದ ನೆನೆಸಿದ್ರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದ ನೆನೆಸಿದ ರೀತಿಯಲ್ಲಿ ದೈವಿಲ್ಲದ ಧರ್ಮ ಯಾವುದಯ್ಯ, ಸಕಲ ಪ್ರಾಣಿ ಪಕ್ಷಿಗಳಲ್ಲೂ ಜಲಚರದಲ್ಲೂ ನಾವು ದೈವವನ್ನು ಇಟ್ಕೋಬೇಕು ಅಂತಕ್ಕಂಥದ್ದು ಅಲ್ವಾ. ಕಾಯಕದಿಂದ ಕೈಲಾಸ ಕಾಣುವಂತಕ್ಕಂಥದ್ದು ನುಡಿದರೆ ಮುತ್ತಿನ ಆರದಂತಿರಬೇಕು. ಇವತ್ತು ನೋಡಿದ್ರೆ ಏನೂ ಇಲ್ಲ, ಆ ಡೆಡ್ಡಿ ಸೋಮ ಮಂಚು ಲಾಂಗು ಏನು, ಇವತ್ತಿನ ದಿನ ನಾವು ಬಳಸ್ತಕ್ಕಂಥ ಪದ ಭಾಳ ಅವ್ಯಾಚ ಶಬ್ದಗಳಾಗಿದೆ. ಹಂಗಾಗಿ ಇವತ್ತಿನ ಏನು ಈ ದೇಶವನ್ನು ಕಟ್ಟುವಂಥ ಕೆಲಸ ಯುವಕರದಾಗಿದೆ. ದೇಶದ ಚಿತ್ತ ಯುವಜನರತ್ತ ಅಂತ ಅಲ್ವಾ, ದೇಶವನ್ನು ಕಟ್ಟುವಂಥ ಕೆಲಸ ಎಲ್ಲ ನಮಗೆಲ್ಲ ಈಗಾಗಲೇ ವಯಸ್ಸಾಯ್ತಾ ಬರ್ತಾ ಇದೆ. ಆ ನಮ್ಮ ಅಧ್ಯಕ್ಷರು ಸಾಕಷ್ಟು ನಿರಂತರವಾಗಿ ಕಳೆದ 40 ವರ್ಷಗಳು 50 ವರ್ಷಕ್ಕಿಂತ ಹೆಚ್ಚಿನ ಕಾಲ ಮಂಡ್ಯ ನಗರದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಂಗಾಗಿ ಮುಂದಿನ ದಿವಸಗಳಲ್ಲಿ ಆ ರೀತಿ ನಾವು ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇಲ್ಲಿ ಅನೇಕ ಗಣ್ಯರ ಸಾಧನೆ ಏನಿದೆ ಆ ರೀತಿ ನಾವು ಬೆಳಿಬೇಕು. ಸರ್ ಎಂ ವಿಶ್ವೇಶ್ವರಯ್ಯನವರು, ಮಹಾತ್ಮ ಗಾಂಧೀಜಿಯವರು, ಅಂಬೇಡ್ಕರ್ ಅವರು, ನಾಡಪ್ರಭು ಕೆಂಪೇಗೌಡರು, ಹೀಗೆ ಅನೇಕ ಮಹಾನ್ ನಾಯಕರ ಆದರ್ಶವನ್ನು ಇಟ್ಕೊಂಡು ನಾವು ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ತಂದೆ ತಾಯಿಗೆ, ಶಾಲೆಗೆ, ಹಾಗೆ ನಮ್ಮ ಪರಿಸರಕ್ಕೆ, ನಮ್ಮ ದೇಶಕ್ಕೆ ನಾವು ಒಳ್ಳೆ ಕೊಡುಗೆಯನ್ನು ಕೊಟ್ಟಂಗಾಗ್ತದೆ ಅಲ್ವಾ. ಮನುಷ್ಯ ಯಾವತ್ತೂ ತ್ಯಾಗಮಯ ಆಗಬೇಕು, ಸ್ವಾರ್ಥಿ ಆಗಬಾರ್ದು. ಹಂಗಾಗಿ ತ್ಯಾಗ ಮಾಡೋದ್ರ ಮುಖಾಂತರ ಸರ್ ಎಂ ವಿಶ್ವೇಶ್ವರಯ್ಯನವರು ಹೇಳಿದ ರೀತಿಯಲ್ಲಿ ನಿರಂತರವಾಗಿ ನೀವು ಪುಸ್ತಕವನ್ನು ಪಠನವನ್ನು ಮಾಡುವಂಥ ಕೆಲಸವನ್ನು ಮಾಡಿ. ದಯಮಾಡಿ ಮೊಬೈಲನ್ನು ಎಷ್ಟು ಅವಶ್ಯಕತೆಯೋ ಅಷ್ಟನ್ನು ಉಪಯೋಗಿಸಿ, ಇಲ್ಲದ್ರೆ ಹೆಚ್ಚಿನ ಮೊಬೈಲ್ನ ಉಪಯೋಗಿಸ್ಬಿಡಿ. ಅದು ಶರೀರಕ್ಕೆ, ಶಾರೀರಿಕಕ್ಕೆ, ಕಣ್ಣಿಗೆ, ಆರೋಗ್ಯಕ್ಕೆ ಭಾಳ ಹಾನಿಕರ ಆಗಿದೆ. ಹಂಗಾಗಿ ಇಂಥ ಒಂದು ನಿಟ್ಟಲ್ಲಿ ತಾವೆಲ್ಲ ಒಂದು ಸದೃಢ ಸಮಾಜವನ್ನು ನಿರ್ಮಾಣ ಮಾಡುವಂಥ ವ್ಯವಸ್ಥೆಯಲ್ಲಿ ಯುವಕರು ಮುಂದೆ ಬರಬೇಕು ಅಂತಕ್ಕಂಥ ಮತ್ತೊಂದು ಸಂದರ್ಭ ಹೇಳ್ತಾ, ಮತ್ತೊಂದು ಭಾಳ ಮುಖ್ಯವಾಗಿ ರ್ಯಾಗಿಂಗ್ ಅಂತಕ್ಕಂಥದ್ದು. ಇವತ್ತು ರ್ಯಾಗಿಂಗ್ ಅಂತಕ್ಕಂಥದ್ದು ಭಾಳ ಕೆಟ್ಟ ಒಂದು ಪಿಡುಗಾಗಿದೆ. ಹಾಗಾಗಿ ಎಲ್ಲ ನಾವು ಮಹಿಳೆಯರಾಗ್ಬೋದು, ಪುರುಷರಾಗ್ಬೋದು, ನಾವೆಲ್ಲ ಸಹೋದರ ರೀತಿ, ಅಣ್ಣ ತಮ್ಮಂದ ರೀತಿ, ಅಕ್ಕ ತಂಗಿಯರ ರೀತಿ ಭಾಳ ಪ್ರೀತಿ ವಿಶ್ವಾಸ, ನಮ್ಮನ್ನು ಅವ್ರ ರಕ್ಷಣೆ ಮಾಡಬೇಕು, ಅವ್ರನ್ನ ನಾವು ರಕ್ಷಣೆ ಮಾಡಬೇಕು. ಆ ರೀತಿಯಲ್ಲಿ ಭಾಳ ಗೌರವವಾಗಿ ನಾವು ಹೋಗುವ ರೀತಿಯಲ್ಲಿ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಭಗವಂತ ತಮಗೆಲ್ಲ ಒಳ್ಳೇದು ಮಾಡಲಿ. ಮುಂದಿನ ದಿವಸಗಳಲ್ಲಿ ತಾವೆಲ್ಲ ಒಬ್ಬರು ಹೇಳ್ತಕ್ಕಂಥ ವಿಷಯವನ್ನು ನಾವು ಲೈಫ್ ಲಾಂಗ್ ಕೊನೆ, ಎಜುಕೇಷನ್ ಈಸ್ ಡೈಮಂಡ್ ಅಂತಕ್ಕಂಥದ್ದು ಅಲ್ವಾ. ವಿದ್ಯೆ ಅಂತಕ್ಕಂಥದ್ದು ಏನೋ ಡೈಮಂಡ್ ಇದಲ್ಲ, ಡೈಮಂಡ್ ಇದು ಆ ಎಜುಕೇಷನ್, ವಿದ್ಯೆ ಅಂತಕ್ಕಂಥದ್ದು ಡೈಮಂಡ್ ಅಂತಕ್ಕಂಥದ್ದು. ಆ ನಿಟ್ಟಲ್ಲಿ ನಾವು ಒಂದು ಡೈಮಂಡ್ ಆಗೋಣ, ವಜ್ರಾಗೋಣ. ಯಾವ ಮನುಷ್ಯನಿಗೆ ವಿದ್ಯೆ ಇಲ್ಲ ಅವರು ಪಶುಗೆ ಸಮಾನ ಆಗೋಗ್ತಾರೆ. ವಿದ್ಯೆ ಅಂತಕ್ಕಂಥದ್ದು ಅಷ್ಟು ಮುಖ್ಯವಾಗಿದೆ ಬಂಧುಗಳೇ. ಹಾಗಾಗಿ ತಾವೆಲ್ಲ ದೊಡ್ಡ ವಿದ್ಯಾವಂತರಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರು ಆಗಿದ್ರು ಪರವಾಗಿಲ್ಲ, ಅವರು ಹೇಳ್ಕೊಟ್ಟಂಥ ಆದರ್ಶಗಳನ್ನೆಲ್ಲರೂ ಸಹ ಒಂದು ಹೆಜ್ಜೆ ನಾವು ಇಟ್ಟರೆ ನಮ್ಮ ಬದುಕು ಸಾರ್ಥಕವಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಭಗವಂತ ತಮಗೆಲ್ಲ ಒಳ್ಳೆ ಆಯಸ್ಸು ಆರೋಗ್ಯವನ್ನು ಕೊಡಲಿ.